ತುಂಬ ಅದ್ಭುತ ಸದ್ಗುರುಜಿ ನಂಗೆ ಗೊತ್ತು ಈ ಸುಂದರ ಸಭಾಂಗಣದಲ್ಲಿರೋ ಎಲ್ಲರೂ ಹಾಗೂ ಸಾವಿರಾರು ಜನ ಇಂಟರ್ನೆಟ್ನಲ್ಲಿ ಲೈವ್ ಆಗಿ ನೋಡ್ತಿರೋರು ತಿಳ್ಕೊಳ್ಳೋದಕ್ಕೆ ಬಯಸ್ತಿದ್ದಾರೆ ಅಂತ ಒಳ್ಳೆ ಆರೋಗ್ಯಕ್ಕಾಗಿ ಯಾವುದಾದ್ರೂ ಪ್ರಿಸ್ಕ್ರಿಪ್ಷನ್ ಇದೆಯಾ ಆಧ್ಯಾತ್ಮಿಕತೆ ಯೋಗ ಧ್ಯಾನ ಯಾಕಂದರೆ ನಾನು ನೋಡಿದ್ದೀನಿ ಕೆಲವರಿಗೆ ಹುಷಾರಿಲ್ಲದೆ ಇದ್ದಾಗ ನೀವು ಅಸಾಧ್ಯವಾದದ್ದನ್ನು ಮಾಡಿರೋದನ್ನು ಅದಕ್ಕಿಂತ ಮುಖ್ಯವಾಗಿ ನಿಮಗೆ ಆರೋಗ್ಯ ತಪ್ಪಿದಾಗ ಯಾವ ಡಾಕ್ಟರ್ಗೂ ಯಾವುದೇ ಮೆಡಿಕಲ್ ಪುಸ್ತಕಕ್ಕೂ ಕೂಡ ಅದೇನು ಅಂತ ಕಂಡು ಹಿಡಿಯೋಕ್ಕಾಗಲಿಲ್ಲ ಆದ್ದರಿಂದ ಆರೋಗ್ಯವಾಗಿರೋದಕ್ಕೆ ಬೇರೆ ಏನಾದರೂ ಇದೆಯಾ ಅರುಂಧತಿಯವರು ನಿಮ್ಮ ಜೀವನ ಚರಿತ್ರೆಯಲ್ಲಿ ಸುಂದರವಾಗಿ ಬರೆದಿದ್ದನ್ನು ಓದಿದ್ದೀನಿ ಅವ್ರು ಹೇಳ್ತಾರೆ ನೀವು ವಿಸ್ಮಯಕಾರಿ ಯೋಗಿ ಅಂತ ಯಾಕಂದರೆ ಕಂಡು ಹಿಡಿಯಲಾಗದ ಕಾಯಿಲೆ ಇದ್ದು ಅದರಿಂದ ಗುಣಮುಖರಾಗಿದ್ರಿ ನೋಡಿ ನಿಮ್ಗೂ ನಿಮ್ಮ ಆರೋಗ್ಯದ ಬಗ್ಗೆ ಇದೇ ಪ್ರಶ್ನೆ ಇದೆ ಅಂತ ಭಾವಿಸ್ತೇನೆ ನಿಮ್ಗೆ ಆರೋಗ್ಯವಾಗಿರಬೇಕು ತಾನೇ ನಂಗೆ ಗೊತ್ತು ಇಲ್ಲಿರೋ ಎಲ್ಲರೂ ಡಾಕ್ಟರ್ ರೆಡ್ಡಿ ಈ ಪ್ರಶ್ನೆ ಕೇಳಿದ್ರ ಅಂತ ಅನ್ಕೋತಾರೆ ಅವರು ನನ್ನ ಹತ್ರ ಬರಬೇಕು ಆದರೆ ಅವರು ಆರೋಗ್ಯವಾಗೂ ಇರಬೇಕು ಸ್ವಾಮಿ ವಿಷಯ ಏನು ಅಂದರೆ ನಾವು ಈ ದೇಹವನ್ನು ನಿರ್ಮಿಸಿದ್ದು ಒಳಗಿನಿಂದ ಈ ದೇಹದ ಮ್ಯಾನುಫ್ಯಾಕ್ಚರರ್ ಒಳಗಿದ್ದಾನೆ ಇಫ್ ಯು ಹ್ಯಾವ್ ಜಾಬ್ ಹಾಗಾದ್ರೆ ನಿಮಗೆ ಇಲ್ಲಿ ರಿಪೇರಿ ಕೆಲಸ ಇದ್ರೆ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗ್ತೀರಾ ಅಥವಾ ಲೋಕಲ್ ಮೆಕ್ಯಾನಿಕ್ ಹತ್ರ ಹೋಗ್ತೀರಾ ನಿಮಗೆ ಹೋಗೋದಿಕ್ ಸಾಧ್ಯ ಮ್ಯಾನುಫ್ಯಾಕ್ಚರರ್ ಹತ್ರನೇ ಹೋಗೋದಕ್ಕೆ ಇಷ್ಟಪಡ್ತೀರಾ ಹೋಗೋದಕ್ಕೆ ಗೊತ್ತಿಲ್ಲ ಅಂದ್ರೆ ಮೆಕ್ಯಾನಿಕ್ ಹತ್ರ ಹೋಗಿ ಅದು ಇದು ಮಾಡಿಸ್ಕೋತೀರಾ ಇವಾಗಿರುವಂತಹ ವೈದ್ಯಕೀಯ ವಿಜ್ಞಾನ ಇಲ್ಲದೆ ಇದ್ದಿದ್ರೆ ನನ್ನ ಪ್ರಕಾರ ಅರ್ಧದಷ್ಟು ಜನ ಸತ್ತು ಇಲ್ಲಿರೋರಲ್ಲಿ ಹೌದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತೀಯರ ಸರಾಸರಿ ಜೀವಿತಾವಧಿ ಇಪ್ಪತ್ತೆಂಟು ವರ್ಷಗಳು ಇಂದದು ಅರವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಅದಕ್ಕೊಂದು ಮುಖ್ಯ ಕಾರಣ ಇಂದು ಇರುವಂಥ ವೈದ್ಯಕೀಯ ವಿಜ್ಞಾನ ಹಾಗಾಗಿ ನಾನು ವೈದ್ಯಕೀಯ ವಿಜ್ಞಾನವನ್ನು ಅಲಕ್ಷ್ಯ ಅಥವಾ ಪರಿಹಾಸ್ಯ ಮಾಡ್ತಿಲ್ಲ ಅದು ಬಹಳ ಮಹತ್ವದ್ದು ಕಳೆದ ಮೂವತ್ತರಿಂದ ನಲವತ್ತು ವರ್ಷಗಳಲ್ಲಿ ಏನು ಸಾಧಿಸಲಾಗಿದೆಯೋ ಅದು ಅಪೂರ್ವವಾದ್ದು ಆದರೆ ಪ್ರಶ್ನೆ ಏನು ಅಂದರೆ ಶರೀರವನ್ನು ನಿರ್ಮಿಸಿದಂತಹ ಆ ಮೂಲದ ಬಳಿಗೆ ಹೋಗೋದಕ್ಕೆ ನಿಮಗೆ ಗೊತ್ತಿದ್ದರೆ ಖಂಡಿತವಾಗಲೂ ಶರೀರದೊಳಗೆ ನೀವೇ ಸೃಷ್ಟಿಸಿಕೊಳ್ಳೋ ಎಲ್ಲ ಸಮಸ್ಯೆಗಳನ್ನು ನೀವೇ ನಿಭಾಯಿಸಬಹುದು ಎರಡು ರೀತಿ ಕಾಯಿಲೆಗಳಿವೆ ಸಾಂಕ್ರಾಮಿಕ ಮತ್ತು ದೀರ್ಘಕಾಲಿಕ ಸೋಂಕಿನ ಕಾಯಿಲೆಗಳು ನಮಗಾಗೋದು ಹೊರಗಿನ ವೈರಾಣುಗಳ ಆಕ್ರಮಣದಿಂದ ಅದಕ್ಕೆ ಡಾಕ್ಟರ್ ಹತ್ರ ಹೋಗಲೇಬೇಕು ಅದರ ಮೇಲೆ ಧ್ಯಾನ ಮಾಡೋ ಪ್ರಯತ್ನ ಮಾಡಬೇಡಿ ಆದರೆ ಭೂಮಿ ಮೇಲಿನ ಎಪ್ಪತ್ತು ಪರ್ಸೆಂಟ್ ಕಾಯಿಲೆಗಳು ಸ್ವಯಂಕೃತವಾದವುಗಳು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ ಆ ಕಾಯಿಲೆ ಶುರುವಾಗಿದ್ದು ನಿಮ್ಮೊಳಗಿಂದಾನೆ ಹಾಗಾಗಿ ನಿಮ್ಮೊಳಗೆ ಏನಾಗ್ತಾ ಇದೆಯೋ ಅದನ್ನು ನಿಮ್ಮೊಳಗೇನೆ ಸುಲಭವಾಗಿ ಪರಿಹರಿಸಬಹುದು ಆಚೆಯಿಂದ ಏನಾದರೂ ಬಂದರೆ ಅದಕ್ಕೆ ಹೊರಗಿನಿಂದ ಸಹಾಯ ಬೇಕು ಅದರಿಂದ ವೈರಾಣುಗಳ ಜೊತೆ ಹೋರಾಡೋಕ್ಕೆ ನಿಮಗೆ ಔಷಧಿ ಬೇಕಾಗುತ್ತೆ ಉಳಿದ ಇತರ ಕಾಯಿಲೆಗಳು ಸುಮಾರು ಎಪ್ಪತ್ತು ಪರ್ಸೆಂಟು ಸ್ವಯಂಕೃತವಾದವುಗಳು ನಿಮ್ಮ ದೇಹ ನಿಮ್ಮ ವಿರುದ್ಧವೇ ಯಾಕೆ ಕೆಲಸ ಮಾಡುತ್ತೆ ಈ ದೇಹ ಮೂಲಭೂತವಾಗಿ ಪ್ರೋಗ್ರಾಮ್ ಆಗಿರೋದು ಆರೋಗ್ಯಕ್ಕೆ ಈ ದೇಹದ ಕಣವೂ ಆರೋಗ್ಯಕ್ಕೆ ಪ್ರೋಗ್ರಾಮ್ ಆಗಿದೆ ಅದು ಯಾಕೆ ನಿಮ್ಮ ವಿರುದ್ಧ ಆಗುತ್ತೆ ಯಾಕೆ ಅಂದರೆ ಎಲ್ಲೋ ನೀವು ಅದನ್ನು ಸಂತೋಷವಾಗಿಟ್ಟಿಲ್ಲ ತುಂಬ ಸರಳವಾಗಿ ಹೇಳಬೇಕು ಅಂದರೆ ನಿಮ್ಮ ಸ್ವಂತ ಕುಟುಂಬ ನಿಮ್ಮ ವಿರುದ್ಧ ಯಾಕೆ ತಿರುಗುತ್ತೆ ನಿಮ್ಮ ಜೊತೆ ಅವ್ರು ಏನಕ್ಕೋ ಖುಷಿಯಾಗಿಲ್ಲ ಅಂತ ಅರ್ಥ ಅಲ್ವಾ ಹೌದೋ ಅಲ್ವೋ ನೀವು ಮಾಡ್ತಿರೋ ಏನೋ ಒಂದು ಇಷ್ಟ ಆಗ್ತಿಲ್ಲ ಹಾಗೇನೆ ದೇಹದಲ್ಲಿ ಕೆಲವು ಜೀವಕಣಗಳು ಕೆಲವು ಭಾಗಗಳು ಯಾವುದೋ ಕಾರಣಕ್ಕೆ ನಿಮ್ಮ ಜೊತೆ ಸಂತೋಷವಾಗಿಲ್ಲ ನೀವು ಸ್ವಲ್ಪ ಹೆಚ್ಚು ಗಮನ ನೀಡಬೇಕು ಅದಕ್ಕೊಂದು ವಿಧಾನ ಇದೆ ಒಂದು ವ್ಯವಸ್ಥಿತವಾದ ವಿಧಾನ ಇದೆ ಇದ್ರ ಕಡೆ ಗಮನ ಕೊಡೋದಕ್ಕೆ ಯಾಕೆ ಅಂದರೆ ಈ ದೇಹದಲ್ಲಿರೋ ಎಲ್ಲನೂ ಒಳಗಿಂದಾನೇ ರಚಿಸಲಾಗಿದೆ ಹಾಗಿದ್ಮೇಲೆ ಒಳಗಿಂದ ಸರಿ ಮಾಡೋಕ್ಕಾಗಲ್ವಾ ಆದ್ದರಿಂದ ಇದೇನು ಪವಾಡ ಅಲ್ಲ ಜನರಿಗೆ ಅರ್ಥ ಆಗಬೇಕು ಇದು ಪವಾಡ ಅಲ್ಲ ಪವಾಡ ಅಂದರೆ ಒಂದು ವೇಳೆ ನಿಮಗೆ ವಿದ್ಯುತ್ ಅಂದರೆ ಏನು ಅಂತ ಗೊತ್ತಿಲ್ಲ ನಾನು ಇಲ್ಲಿಗೆ ಬರ್ತೀನಿ ಆ ಗೋಡೆಯ ಮೇಲೆ ಒಂದು ಕಡೆ ಒತ್ತೀನಿ ಲೈಟ್ ಆನ್ ಆಗುತ್ತೆ ಆಗ ನೀವು ನಾನು ಯಾರು ಅಂತ ಭಾವಿಸ್ತೀರಾ ಒಂದು ಸಾವಿರ ವರ್ಷಗಳ ಹಿಂದೆ ನನ್ನ ಹತ್ರ ಒಂದು ಮೊಬೈಲ್ ಇತ್ತು ಅಂತ ಅಂದ್ಕೊಳ್ಳಿ ನಾನು ಜೇಬಿನಿಂದ ಮೊಬೈಲ್ ತೆಗೆದು ಅಮೇರಿಕಾದಲ್ಲಿ ಇರೋರ ಹತ್ತಿರ ಮಾತಾಡಿದರೆ ನೀವು ನನ್ನನ್ನು ದೇವರು ಅಂತ ಅಂದ್ಕೋತಿದ್ರಿ ಅಲ್ವಾ ಹಾಗಾಗಿ ಏನು ಅರ್ಥ ಆಗಲ್ವೋ ಅದು ಪವಾಡ ಅನ್ನಿಸ್ಕೊಳ್ಳುತ್ತೆ ನಿಮ್ಮ ತರ್ಕದ ಗ್ರಹಿಕೆಗೆ ಸಿಕ್ಕದೇ ಇರೋದು ನಿಮಗೆ ಪವಾಡದ ಥರ ಕಾಣುತ್ತೆ ನಿಮ್ಮ ಬುದ್ಧಿ ಮುಂದುವರೆದಂತೆ ನೂರು ವರ್ಷದ ಹಿಂದೆ ಪವಾಡವಾಗಿದ್ದಂಥ ಎಷ್ಟೋ ವಿಷಯಗಳು ಇವತ್ತು ಸಾಮಾನ್ಯ ದಿನನಿತ್ಯದ ವಿಷಯಗಳಾಗಿವೆ ಅಲ್ವಾ ಅಲ್ವಾ ಆದ್ದರಿಂದ ಇದು ಪವಾಡ ಅಲ್ಲ ಇದು ಒಂದು ಆಳವಾದ ತಿಳುವಳಿಕೆ ಅಷ್ಟೆ ನೀವು ಹೇಗೆ ರಚಿಸಲ್ಪಟ್ಟಿದ್ದೀರಿ ಅನ್ನೋದ್ರ ಬಗ್ಗೆ ಹಾಗಾಗಿ ನಾವು ಇದರ ಮೇಲೆ ಗಮನ ಕೊಡಬೇಕು